Creerán. ಲೋಕದ ಮಹಾದೇವನಾಗಿರುವ ನಿರ್ವಿಘ್ನದಾಯಕನಾಗಿರುವ ಶ್ರೀಮನ್ ಮಹಾಗಣಪತಿಯನ್ನು ಸ್ಮರಿಸಿ ರಾಗಶ್ರೀ ರಾಘವೇ ಶ್ರೀ ಶ್ರೀವೇ ಶ್ರೀಯೇ ರಾಗ ಎಕ್ಸಾಕ್ಟ್ಲಿ. ಯಾಕೆಂದ್ರೆ ಆ ರಾಗದಲ್ಲಿ ಆ ಶ್ರೀಯಲ್ಲಿ ಅಷ್ಟು ಮಹತ್ವಕ್ಕೆ ಉಂಟು. ನಾನು ನಿನ್ನೆ ಯಲ್ಲಾಪುರದಲ್ಲಿ ಒಬ್ಬರಿಗೆ ಸನ್ಮಾನ ಮಾಡ್ಲಿಕ್ಕೆ ಹೋಗಿದ್ದೆ. ಒಂದಿಷ್ಟು ಖುಷಿ ಆಯಿತು ಅಂದರೆ ಮನೆ ಮನೆಯಲ್ಲಿ ಸಂಗೀತ, ಮನೆ ಮನೆಯಲ್ಲಿ ನಾಟ್ಯ, ಮನೆ ಮನೆಯಲ್ಲಿ ಯಕ್ಷಗಾನ, ಮನೆ ಮನೆಯಲ್ಲಿ ಮದ್ದಲೆ, ಮನೆ ಮನೆಯಲ್ಲಿ ತಬಲ, ಮನೆ ಮನೆಯಲ್ಲಿ ಸರ್ವ ಕಲೆಯ ಮಹಾಭಾರವನ್ನು ಹೊತ್ತಿರುವ ಆ ಮನೆಯ ಕಲಾ ದೇವತೆ ಎಂದು ಭಾವಿಸ್ತೇನೆ. ನನಗೆ ಇಲ್ಲಿ ನಮ್ಮ ಊರಿನಲ್ಲಿ ಸಮಾಧಾನ ಅನ್ನೋದು ಇದು ಕಲಾಶ್ರೀ. ಆ ಹೆಸರಿಗೆ ಬೆಲೆ ಉಂಟು, ತೂಕ ಉಂಟು, ಬೆಲೆ ಉಂಟು, ಸ್ಥಾನ ಉಂಟು. ಕಲಾಶ್ರೀಗೆ ಅನುಕೂಲವಾದಂತಹ ಸ್ಥಾನ ಮಾನ ಮರ್ಯಾದೆಯನ್ನು ಕೊಡಬೇಕಾದ್ದು ಎಲ್ಲ ಕಲಾಭಿಮಾನಿಗಳ ಹೊಣೆಯೂ ಹೌದು, ಕರ್ತವ್ಯವೂ ಹೌದು. ಆದರೆ ಇಲ್ಲಿ ನಮ್ಮ ಊರನ್ನು ನಾನು ತೆಗೆದು ಆಗಿಲ್ಲ. ಒಳ್ಳೆ ಊರು, ಒಳ್ಳೆ ಜನ, ಒಳ್ಳೆ ಸಂಸ್ಕಾರ, ಜೊತೆಗೆ ಕಲೆಗೆ ತಕ್ಕ ಅನುಕೂಲವಾದ ಬೆಲೆಯನ್ನು ನೆಲೆಯನ್ನು ಕೊಡಬಲ್ಲ ಸಮರ್ಥರು ಇಲ್ಲಿದ್ದಾರೆ. ಎಲ್ಲಿದ್ದಾರೆ? ಕಬ್ಬರಗದ್ದೆಯಲ್ಲಿ ಇದ್ದಾರೆ. ಉಳಿದಿರೋ ಕ್ಷೇತ್ರ ಇಲ್ಲ ಅಂತಲ್ಲ, ಆದರೆ ಪ್ರಾಮಾಣಿಕವಾಗಿ ಆ ಕಲಾದೇವತೆಯೇ ಎಲ್ಲಿ ಅನುಕೂಲವಂತಹ ಪ್ರೋತ್ಸಾಹ, ಆ ಕಲಾದೇವತೆಯ ಸೇವೆಗೆ ಅನುಕೂಲವಂತಹ ತಾಣವನ್ನು ಕಲ್ಪಿಸಿಕೊಡುವ ಜನಬೇಕು. ಅದು ಎಸ್ ಜಿ ಭಟ್ರು ಅವರ ಮನೆಯಲ್ಲಿ ವಿಶೇಷವಾದಂತಹ ಕಾರ್ಯಭಾರದಲ್ಲಿ ಈ ಕಾರ್ಯಕ್ರಮ ಮಾಡ್ತಾರೆ. ಕಲಾಶ್ರೀಯ ಶ್ರೀಯನ್ನು ತಂದು ಆ ಶ್ರೀಗೆ ಅನುಕೂಲವಾದಂತಹ ತಾಣವನ್ನು ಕೊಡ್ತಾರೆ. ಅದಕ್ಕೆ ನನ್ನ ಚಿತ್ತಾಣಿ ಒಬ್ಬ ಬೇಕು. ಚಿತ್ತಾಣಿ ಮೇಲೆ ಆಗುವಂತ ಯಾವುದೋ ಒಂದು ಬಗೆಯ ಗೌರವ ಅಮ್ಮ ಈ ಮನೆತನವೇ. ಯಾಕೆಂದ್ರೆ ಇದು ನನ್ನ ತಂಗಿ ಮನೆ, ಆದ್ರಿಂದ ಆ ಮಾನ ಗೌರವ ಎಲ್ಲ ಸಿಗ್ತದೆ.